ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಲಕ್ಷ್ಮಣ ಸವದಿ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಿದ್ಧಗಂಗಾ ಮಠಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಬೆಂಗಳೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಸಂಜೆ 5:30ಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ನೇರವಾಗಿ ಲಿಂಗೈಕ್ಯರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದುಗೆಗೆ ತೆರಳಿ ದರ್ಶನ ಪಡೆದರು. ಆನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಲಕ್ಷ್ಮಣ ಸವದಿ ಅವರು ಕೃಷಿ ಮತ್ತು ಸಾರಿಗೆ ಇಲಾಖೆ ತಮ್ಮ ವ್ಯಾಪ್ತಿಗೆ ಬಂದಿದ್ದು ಈ ಎರಡು ಇಲಾಖೆಗಳನ್ನ ಸಮಗ್ರವಾಗಿ ಬದಲಾವಣೆ ಮಾಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಕೃಷಿ ಇಲಾಖೆಯನ್ನ ಸಮಗ್ರವಾಗಿ ಬದಲಾವಣೆ ಮಾಡುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸುವುದೇ ತಮ್ಮ ಪ್ರಮುಖ ಧ್ಯೇಯವೆಂದರು. ಸೋರಿಕೆ ಆಗುತ್ತಿರುವ ಸಾರಿಗೆ ಇಲಾಖೆಯನ್ನ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವ ಮೂಲಕ ಸೋರಿಕೆಯನ್ನ ತಡೆಗಟ್ಟುವುದಾಗಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸುಭದ್ರವಾಗಿದ್ದು ಪೂರ್ಣವಾಗಿ ಅಧಿಕಾರ ಪೂರೈಸಲಿದೆ ಎಂದರು. ಪರಮಪೂಜ್ಯ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂಥೇಳಿ ನಾನು ಸುಮಾರು 10 ದಿನದ ಹಿಂದೆಯೇ ಒಂದು ಪ್ರವಾಸವನ್ನು ಕೈಗೊಂಡಿದ್ದೆ. ಅನಿವಾರ್ಯ ಕಾರಣದಿಂದ ಮತ್ತು ಬೇರೆ ನಮ್ಮ ಕಡೆ ಪ್ರವಾಸ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಿಂದ ಅದು ಬರಲಿಕ್ಕಾಗಲಿಲ್ಲ. ಇವತ್ತು ಬಂದು ಗದ್ದುಗೆಯ ದರ್ಶನ ಪಡ್ಕೊಂಡು ಪರಮಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಈ ನಾಡಿನ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ನಾನು ಬಂದಿರತಕ್ಕಂಥದ್ದು. ವಿಶೇಷವಾಗಿ ನನಗೆ 2 ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಸಾರಿಗೆ ಇಲಾಖೆ, ಇನ್ನೊಂದು ಕೃಷಿ ಇಲಾಖೆ. ಕೃಷಿ ಬಹುಶಃ ನಾನು ಬೆಳೆದು ಬಂದಿರತಕ್ಕಂಥದ್ದು ಒಂದು ಕೃಷಿ ಕುಟುಂಬದಿಂದ. ಆ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವರಿಗೆ ಇವತ್ತು ಕೃಷಿ ಇಲಾಖೆ ಸಿಕ್ಕಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ. ಆ ಇಲಾಖೆಯಲ್ಲಿ ಸಮಗ್ರ ಬದಲಾವಣೆಯನ್ನು ತರೋದ್ರ ಮುಖಾಂತರ ಈ ನಾಡಿನ ರೈತರಿಗೆ ಆ ಇಲಾಖೆ ಮುಖಾಂತರ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಶ್ರೀಗಳ ಸನ್ನಿಧಾನದಲ್ಲಿ ನಾನು ಸಂಕಲ್ಪ ಮಾಡಿದ್ದೀನಿ. ಆ ಸಂಕಲ್ಪ ಮುಂದಿನ ದಿನಮಾನದಲ್ಲಿ ಇಡೀ ರೈತ ವರ್ಗಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಕೂಡ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಅದರ ಜೊತೆಗೆ ಸಾರಿಗೆ ಇಲಾಖೆಯಲ್ಲಿಯೂ ಕೂಡ ಅನೇಕ ಬದಲಾವಣೆಗಳನ್ನು ತರಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೀನಿ. ಸಾರಿಗೆ ಇಲಾಖೆ ಸೋರುತಕ್ಕಂಥದ್ದನ್ನು ಸದೃಢ ಮಾಡಬೇಕು, ಸೋರಿಕೆಯನ್ನು ತಡಿಬೇಕು, ಸಾರಿಗೆ ಇಲಾಖೆ ಇನ್ನಷ್ಟು ರಾಜ್ಯದಲ್ಲಿ ಉತ್ತಮ ಸೇವೆ ಮಾಡತಕ್ಕಂಥದ್ರಲ್ಲಿ ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾನು ಮಾಡಿದೆ. ಜಿಲ್ಲಾ ಬಿಜೆಪಿಯ ಅಧ್ಯಕ್ಷ ಹಾಗೂ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಸೊಗಡು ಶಿವಣ್ಣ, ಮಾಜಿ ಎಂಎಲ್ಸಿ ಡಾಕ್ಟರ್ ಹುಲಿನಾಯ್ಕರ್, ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್, ಮುಖಂಡರಾದ ಶಿವಪ್ರಸಾದ್, ಬಿಕೆ ಮಂಜುನಾಥ್, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಸಮಗ್ರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಸಮಗ್ರ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆಯಿತು. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಯೋಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಸಮಗ್ರ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ 2020 ಕಾರ್ಯಕ್ರಮ ಕಳೆದ ಸೆಪ್ಟೆಂಬರ್ 1 ಅಕ್ಟೋಬರ್ 15 ನಾಗರಿಕರ ಸೇರ್ಪಡೆ, ತೆಗೆದುಹಾಕುವಿಕೆ, ಪರಿಶೀಲನೆ ಮತ್ತು ದೃಢೀಕರಣ ಹಾಗೂ ತಿದ್ದುಪಡಿ ಮಾಡಿಸುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಮುಂದಾಗಿದ್ದಾರೆ. ಈಗೇನಾಗಿದೆ, ಅಕ್ಟೋಬರ್ 2 ಗಾಂಧಿ ಜಯಂತಿಗೆ ಈ ಒಂದು ಏನು ಈ ಪ್ಲಾಸ್ಟಿಕ್ ಬಳಕೆ ಮಾಡೋದಾಗಿದೆ ಏನಾಗಿದೆ ಅದೆಲ್ಲ ಫುಲ್ ಅಂತ್ಯ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅಕ್ಟೋಬರ್ ಗಾಂಧಿ ಜಯಂತಿ 2 ಆಚೆಗೆ ಎಲ್ಲೂ ಪ್ಲಾಸ್ಟಿಕ್ನ ಬಳಕೆ ಮಾಡಬಾರ್ದು, ಮಾರಾಟ ಮಾಡಬಾರ್ದು, ಅದರ ಬಗ್ಗೆ ನಾವು ಈ ಕಾಲೇ ನಾವು ತಹಸೀಲ್ದಾರ ಒಂದು ಸಹಾಯಕರಿಗೆ ನಮ್ಮದು ಸೇರಿಸಿಕೊಂಡು 2 ಜೊತೆ ಜೊತೆಯಾಗಿ ಈಗಿನ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಅನ್ಕೊಂಡಿದ್ವಿ. ಆ ಅರಿವು ಮೂಡ ಕಾರ್ಯಕ್ರಮದಲ್ಲಿ ಯಾವ ವಸ್ತುಗಳನ್ನು ಬಳಸಬೇಕು, ಯಾವ ವಸ್ತುಗಳನ್ನು ಬಳಸಬಾರ್ದು, ಹಾಗೂ ಪ್ಲಾಸ್ಟಿಕ್ನಿಂದ ಆಗುವಂಥ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ಕಾರ್ಯಕ್ರಮ ಅಕ್ಟೋಬರ್ 2 ಆ ನಂತರ ಬಳಸುವಂಥ ಯಾವುದೇ ಆದಂಥ ಅಂಗಡಿ ಅದನ್ನು ಎಲ್ಲರೂ ಕಂಡು ಬಂದಲ್ಲಿ ಅದನ್ನು ರೈಡ್ ಮಾಡಿ ಅವರಿಗೆ ದಂಡ ವಿಧಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಅಕ್ಟೋಬರ್ 2 ಇಡೀ ರಾಜ್ಯ ಮೊದಲೇ ಏನಾಯಿತು ನಮ್ಮಲ್ಲಿ ರಾಜ್ಯದಲ್ಲಿ ಮಾಡಬೇಕಂದ್ರೆ ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ ಪೂರ್ತಿ
ಸಂಪೂರ್ಣವಾಗಿ ಅಕ್ಟೋಬರ್ 8ರಿಂದ ಇದನ್ನು ತ್ಯಜಿಸಬೇಕು ಅಂತ ನಾನು ನಿಷೇಧಿಸಲಾಗಿದೆ ಅಂತ ಕಾರಣ ಇದೆ. ಹಾಗಾಗಿ ಅಕ್ಟೋಬರ್ 8ರಿಂದ ಸಂಪೂರ್ಣವಾಗಿ ಇಡೀ ಭಾರತದಲ್ಲೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ತೊಡೆದುಹಾಕುವಂತಹ ಕಾರ್ಯಕ್ರಮ ಆಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ತಾಲೂಕಿನ ವಿವಿಧ ಕಾಲೇಜಿನಲ್ಲಿ ಸಮಗ್ರ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ 2020 ಬಗ್ಗೆ ಮೊಬೈಲ್ ಆಪ್ ಬಗ್ಗೆ ಅರಿವು ಮೂಡಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಡಾಕ್ಯುಮೆಂಟ್ರಿ ಅಷ್ಟೇ ಮುಖ್ಯ. ಜಾಗತಿಕವಾಗಿ ಎಲ್ಲ ಮುಂದುವರಿಯುತ್ತಿರುವ ಹಿನ್ನೆಲೆ ತಕ್ಷಣದಿಂದಲೇ ನಿಮ್ಮ ಕೈಯಲ್ಲಿ ಸುಲಭವಾಗಿ ದೊರೆಯುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಹಾಗೂ ಮತದಾರ ಪಟ್ಟಿಯಲ್ಲಿ ಎಲ್ಲವೂ ಸರಿ ಇದ್ದರೆ ಹೊಳಿತು ಎನ್ನುವ ಅರಿವು ಮೂಡಿಸುವುದಾಗಿ ತಹಶೀಲ್ದಾರ್ ಅಜಿತ್ ರೈ ತಿಳಿಸಿದರು. ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ 2020 ಬಗ್ಗೆ ಏನಿವತ್ತು ಭಾರತೀಯ ಚುನಾವಣಾ ಆಯೋಗ ಎರಡು ವಿಶೇಷವಾಗಿ ಪೋರ್ಟಲ್, ಒಂದು NVSP ಮತ್ತೆ ಇನ್ನೊಂದು ಮೊಬೈಲ್ ಆ್ಯಪ್ ವೋಟರ್ಸ್ ಹೆಲ್ಪ್, ಅದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿ ಅದರ ಮೂಲಕ ಅವರು ವಿದ್ಯಾರ್ಥಿಗಳು ತಮ್ಮ ಮನೆಯವರ ಹೆಸರುಗಳು ಮತ್ತು ಇತರೆ ಇದು ದಾಖಲೆಗಳು ವೋಟರ್ ಲಿಸ್ಟಲ್ಲಿ ಸರಿ ಇದೆ ಅನ್ನೋದನ್ನು ಪರಿಶೀಲಿಸುವುದಕ್ಕೆ, ಯಾಕಂದರೆ ಎಲ್ಲರೂ ಜೊತೆ ಸೇರಿದ್ರೇ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ, ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿ ಮನೆಯವ್ರದ್ದು ಹೆಸರು ಸರಿ ಇದೆಯಾ ಇಲ್ಲ ಅನ್ನೋದನ್ನು ಥ್ರೂ ದ ಆ್ಯಪ್ ಅವರು ನೋಡ್ಕೋಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಬೇಕಾಗಿ ನಾವು ಇವತ್ತು ಎಲ್ಲ ಕಾಲೇಜುಗಳಿಗೆ ಬೇರೆ ಬೇರೆ ಇದರಲ್ಲಿ ವಿಸಿಟ್ ಮಾಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ, ಅದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ಅಂತ ನಾನು ಈ ಮೂಲಕ. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಶಿವಶಂಕರಪ್ಪ, ಉಪನ್ಯಾಸಕ ಕೆಂಪೇಗೌಡ, ದೈಹಿಕ ಶಿಕ್ಷಕ ರವಿಚಂದ್ರ, ಪುರಸಭೆ ಮುಖ್ಯಾಧಿಕಾರಿ ಹನುಮಂತೇಗೌಡ ಇದ್ದರು. ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಮಫಲಕ ಧ್ವಂಸಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ವಿವಿಧ ಸಂಘಟನೆಗಳವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಶ್ರೀನಿವಾಸಪುರ ಹೊರವಲಯದ ವೇಣುವಿದ್ಯಾ ಸಂಸ್ಥೆ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟನೆಯನ್ನು ಹದ್ದೂರಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಸಂಘಟನೆಯ ನಾಮಫಲಕವನ್ನು ಸಹ ಹಾಕಲಾಗಿತ್ತು. ತಡರಾತ್ರಿ ಗುರುತು ತಿಳಿಯದ ಕನ್ನಡ ಪರ ಸಂಘಟನೆಗಳ ವಿರೋಧಿಗಳು ನಾಮಫಲಕವನ್ನು ಧ್ವಂಸಗೊಳಿಸಿ ಅಪಮಾನವನ್ನು ಎಸಗಿದ್ದಾರೆ. ಈ ಹಿನ್ನೆಲೆ ತಾಲೂಕಿನ ವಿವಿಧ ರೀತಿಯ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಮೊರೆ ಹೋಗಿ ದೂರನ್ನು ದಾಖಲಿಸಿ ಕೂಡಲೇ ಈ ಕೃತ್ಯಕ್ಕೆ ಕಾರಣರಾದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಸಮೀಪದಲ್ಲಿರುವ ಮದಲಿಂಗನ ಕಣಿವೆಯನ್ನ ಪ್ರವಾಸಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ನಾಗರಿಕರು ಆಗ್ರಹಿಸಿದ್ದಾರೆ. ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸುಳದ ಮನಸ್ಸುಗಳಿಲ್ಲ. ಮನಸ್ಸಿಗೆ ಮುದ ನೀಡುವಂತಹ, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಮಲೆನಾಡಿನ ಅನುಭವ ನೀಡುವ ಯಾವ ಪ್ರವಾಸಿ ಸ್ಥಳಗಳಿಗೂ ಕಡಿಮೆ ಇಲ್ಲವೆಂಬಂತೆ ಬೀಗುತ್ತಿರುವ ಸ್ಥಳವೇ ಮದಲಿಂಗನ ಕಣಿವೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಿಂದ 5 ಕಿಲೋಮೀಟರ್, ತುಮಕೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಮದಲಿಂಗನ ಕಣಿವೆ ಸುಮಾರು 5-6 ಕಿಲೋಮೀಟರ್ ಸುತ್ತು ಕಣಿವೆ ಹೊಂದಿದ್ದು ಸುಂದರವಾದ ರಸ್ತೆಯ ಎರಡು ಬದಿಗಳಲ್ಲಿ ಅಚ್ಚ ಹಸಿರಿನ ಮರಗಳು, ಚಾರ್ಮಡಿ ಘಾಟ್ ಅನುಭವ ನೀಡುತ್ತದೆ. ಬೆಟ್ಟ ಗುಡ್ಡಗಳ ಸೌಂದರ್ಯವು ಮಲೆನಾಡು ಪ್ರದೇಶದ ಸೊಬಗು ಮೇಲಕ್ಕೂ ಹಾಕುತ್ತವೆ. ಚಿರತೆ, ಕರಡಿ, ನವಿಲು, ನರಿ, ಕೋತಿಗಳ ಆವಾಸ ಸ್ಥಳವಾಗಿದೆ. ವೀಕೆಂಡ್ಗೆ ಹೇಳಿ ಮಾಡಿಸಿದ ಸ್ಥಳ. ಕಡಿಮೆ ಸಮಯ ಹಾಗೂ ಖರ್ಚಿನಲ್ಲಿ ಫ್ಯಾಮಿಲಿ ಹಾಗೂ ಸ್ನೇಹಿತರ ಜೊತೆ ಸಮಯ ಕಳೆಯಲು ಮದಲಿಂಗನ ಕಣಿವೆ ಅದ್ಭುತವಾದ ಸ್ಥಳವಾಗಿದೆ. ಸೆಲ್ಫಿ ಪ್ರಿಯರಿಗೆ, ಟ್ರೆಕ್ಕಿಂಗ್ ಮಾಡುವವರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದ್ದು, ಭೂತಪ್ಪನ ಗುಡಿ, ಹಬ್ಬಿಗೆ ಗುಡ್ಡ, ನಿಜ ಸ್ಥಳವಾದ ತೀರ್ಥರಾಮೇಶ್ವರ ದೇವಾಲಯ ಸುತ್ತಮುತ್ತಲಿನ ಆಕರ್ಷಣೀಯ ಸ್ಥಳವಾಗಿದೆ. ದೂರದಲ್ಲಿನ ಮಲೆನಾಡಿನ ಅನುಭವವನ್ನು ನಮ್ಮ ತಾಲೂಕಿನ ಮದಲಿಂಗನ ಕಣಿವೆ ನೀಡುತ್ತಿರುವಾಗ ಸ್ಥಳೀಯರು ಒಮ್ಮೆ ಭೇಟಿ ನೀಡಿ ಪ್ರಕೃತಿಯ ಸೊಬಗನ್ನು ಪಡೆದುಕೊಳ್ಳಬಹುದಾಗಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಂದ ಮದಲಿಂಗ ಕಣಿವೆ ಬೆಳಕಿಗೆ ಬಂದಿದೆ. ಸಾಚಿ ಮರಳಯ್ಯ ಸ್ಥಳದ ವಿಮರ್ಶೆ ಮಾಡಿದರು. ಈ ಸ್ಥಳವನ್ನು ಸರ್ಕಾರ ಗುರುತಿಸಿ ಅಭಿವೃದ್ಧಿಪಡಿಸಬೇಕು. ಈ ಬಗ್ಗೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹಿರಿಯ ಸಾಹಿತಿ ಎಂವಿ ನಾಗರಾಜ್ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮದಲಿಂಗನ ಕಣಿವೆ ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿದ ಜಾಗ. ಈ ಸ್ಥಳದಿಂದ ಕೆಲ ಕಿಲೋಮೀಟರ್ ದೂರದಲ್ಲಿ ಅನೇಕ ಪ್ರಸಿದ್ಧ ದೇವಾಲಯ ನೋಡಬಹುದಾಗಿದೆ. ಪ್ರವಾಸಿ ಸ್ಥಳವಾಗಿ ರೂಪಿಸಲು ಎಲ್ಲ ಅವಕಾಶವಿದೆ ಎಂದು ಯುವ ಬ್ರಿಗೇಡ್ ರಾಕೇಶ್ ಮನವಿ ಮಾಡಿಕೊಂಡರು. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಬಳಿ ಕಳೆದ 2 ದಿನಗಳ ಹಿಂದೆ KSRTC ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ.
ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಬಳಿ ಕಳೆದ 2 ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೊರ್ವ ಸಾವನ್ನಪ್ಪಿದ್ದಾನೆ. ಕೋಲಾರ ಕಡೆಯಿಂದ ಚಿಂತಾಮಣಿಗೆ ಬರುತ್ತಿದ್ದ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಟಿಪ್ಪು ನಗರದ ನಿವಾಸಿ ಅಬ್ದುಲ್ ಜಬ್ಬಾರ್ ತೀವ್ರವಾಗಿ ಗಾಯಗೊಂಡ ಪರಿಣಾಮ ಕೋಲಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿತ್ತು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಅಬ್ದುಲ್ ಸಾವನ್ನಪ್ಪಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿಂತಾಮಣಿ ನಗರದ ಚೌಡರೆಡ್ಡಿ ಪಾಳ್ಯದ ಶಿಕ್ಷಕರೊಬ್ಬರ ಮನೆಯಲ್ಲಿ ಕಳ್ಳತನ ನಡೆದಿದ್ದು 2 ಲಕ್ಷ ನಗದು ಹಾಗೂ ಚಿನ್ನ ದೋಚಿದ ಖದೀಮರು ಪರಾರಿಯಾಗಿದ್ದಾರೆ. ಚಿಂತಾಮಣಿ ನಗರದ ಚೌಡರೆಡ್ಡಿ ಪಾಳ್ಯದ ಮುಖ್ಯ ಶಿಕ್ಷಕರೊಬ್ಬರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಚೌಡರೆಡ್ಡಿ ಪಾಳ್ಯದ ನಿವಾಸಿ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಕಲ್ಲಿಮುಲ್ಲಾ ಶನಿವಾರ ಮಧ್ಯಾಹ್ನದಂದು ಶ್ರೀನಿವಾಸಪುರಕ್ಕೆ ತೆರಳಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳರು ರಾತ್ರೋರಾತ್ರಿ ಮನೆಯ ಬೀಗ ಹೊಡೆದು 25,000 ರೂಪಾಯಿ ನಗದು ಸೇರಿದಂತೆ 2 ಲಕ್ಷ ಮೌಲ್ಯದ ಚಿನ್ನಾಭರಣ ವಸ್ತುಗಳು ದೋಚಿ ಪರಾರಿಯಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆ ಬಾಗಿಲು ತೆರೆದಿದ್ದನ್ನು ನೋಡಿ ಅಕ್ಕಪಕ್ಕದ ನಿವಾಸಿಗಳು ಮುಖ್ಯ ಶಿಕ್ಷಕರ ಗಮನಕ್ಕೆ ಮಾಹಿತಿ ಮುಟ್ಟಿಸಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆ ಮುಂದೆ ಕಸ ಗುಡಿಸುತ್ತಿದ್ದ ಮಹಿಳೆಗೆ ಚಾಕು ತೋರಿಸಿ ಚಿನ್ನದ ಸರ ಕದಿಯಲು ಹೋದ ಕಳ್ಳನೊಬ್ಬ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಧರ್ಮದೇಟು ತಿಂದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಮನೆ ಮುಂದೆ ಕಸ ಗುಡಿಸುತ್ತಿದ್ದ ಮಹಿಳೆಗೆ ಚಾಕು ತೋರಿಸಿ ಚಿನ್ನದ ಸರ ಕದಿಯಲು ಹೋಗಿ ಕಳ್ಳನೊಬ್ಬ ಗ್ರಾಮಸ್ಥರ ಕೈಗೆ ಸಿಕ್ಕಿ ಬಿದ್ದು ಧರ್ಮದೇಟು ತಿಂದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ನಗರದ ಸುನಂದಮ್ಮ ಎಂಬುವರು ಮನೆ ಮುಂದೆ ಕಸ ಗುಡಿಸುತ್ತಿದ್ದ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದ ಬೆಂಗಳೂರು ಮೂಲದ ಕಳ್ಳ ಚಾಕು ತೋರಿಸಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಆಗ ಮಹಿಳೆ ಜೋರಾಗಿ ಕಿರುಚಾಡಿದ್ದನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಆತನನ್ನು ಹಿಡಿದು ಧರ್ಮದೇಟು ನೀಡಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದಸ್ತಗೀರ್ ಯಾವೂರು ಕೊಸಾಗೊಂದು ಮರ ಬೆಂಗಳೂರ ಇಲ್ಲಿ ಏನಕ್ಕೆ ಬಂದಿದ್ದು ದರ್ಗಾಗೆ ಏ ತೊಕೊಂದ್ ಮಸನ್ ದರ್ಗಾ ಇಲ್ಲಿರೋದು ಬೆಂಗಳೂರಲ್ಲಿ ಇರೋದು ಇಲ್ಲಿ ಏನಕ್ಕೆ ಬಂದಿದ್ದು ಘಟನೆಯಲ್ಲಿ ಗಾಯಗೊಂಡಿರುವ ಮಹಿಳೆಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಡಿ ನಿಲ್ಬಿಟ್ಟು ಹೋಗ್ತಾನೆ ದೊಬ್ಬೇಶ ದೊಬ್ಬೇಸ್ತಾನೆ ಶಾಕ್ ಸುತ್ತ ಶಾಕ್ ಸುತ್ತಾನೆ ಬಕ್ಬಾರ್ದು ಪಡ್ಕೋತಾನೆ ಕರ್ಕೊಂಡಿಂದೆ ಈಡ ಇಟ್ಲೈಸೇಷನ್ಗೆ ಉದ್ದೇಶ ಅಲ್ಲಿಂದ ಮಾವೂರು ಹೊಂದಕ್ಕೆ ಅಂಜಿನವರೆಗೆ ಪಟ್ಕೊಂಡು ಚೈನ್ ಎನ್ಗಿರಾಮ್ ಅದೇ ಯಾವ ಮೀರೇಮ್ ಪಂಚಾಯತ್ ಏಮ್ ಪಂಚಾಯತ್ ಮೊಗಲ್ ಊರು ಎಂಚಪ್ಪ ಎಂತ ಪದ್ದನೈದು ಆರು ಗಂಟೆ ಐಪಿ ಮೇಲೆ ಗುರ್ತುಂಡೆ ಮಿಗೆ ಹೆಲ್ಮೆಟ್ ಏಮನ್ನ ಇಸ್ಕೊಂಡು ವಚ್ಚಿಂದ ಟೋಪಿ ಏಮನ್ನ ಇಸ್ಕೊಂಡು ಗಾಡಿ ಯಾವ್ದು ಅದೇ ವೈದ್ಯರ ಮೇಲೆ ಹಲ್ಲೆ ನಡೆದ ಪ್ರಕರಣ ಪದೇ ಪದೇ ತಿರುವು ಪಡೆಯುತ್ತಿದ್ದು ಮದ್ಯಪಾನ ಮಾಡಿ ಚಿಕಿತ್ಸೆ ನೀಡಿದ್ದರಿಂದಲೇ ನವಜಾತ ಶಿಶು ಮೃತಪಟ್ಟಿದೆ ಎಂದು ಶೂರ ಸಮಿತಿ ಮಾಜಿ ಸದಸ್ಯ ಅಬ್ದುಲ್ ಹಮೀದ್ ಗಂಭೀರ ಆರೋಪ ಮಾಡಿದ್ದಾರೆ. ವೈದ್ಯರ ಮೇಲೆ ಹಲ್ಲೆ ನಡೆದ ಪ್ರಕರಣ ಪದೇ ಪದೇ ತಿರುವನ್ನು ಪಡೆಯುತ್ತಿದ್ದು ಮದ್ಯಪಾನ ಮಾಡಿ ಚಿಕಿತ್ಸೆ ನೀಡಿದ್ದರಿಂದಲೇ ನವಜಾತ ಶಿಶು ಮೃತಪಟ್ಟಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಆದ್ದರಿಂದ ಚಿಕಿತ್ಸೆ ನೀಡಿದ ವೈದ್ಯರ ಮೇಲೆ ಪ್ರಕರಣ ದಾಖಲು ಮಾಡಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಶೂರ ಸಮಿತಿ ಮಾಜಿ ಸದಸ್ಯ ಪುರಸಭೆ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಹಮೀದ್ ಆಗ್ರಹಿಸಿದರು. ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ವಾಸವಾಗಿರುವ ಕೂಲಿ ಕಾರ್ಮಿಕ ದಂಪತಿಗಳಾದ
ಸಾದಿಕ್ ತಾಸಿಂ ದಂಪತಿಗಳಿಗೆ 5 ವರ್ಷಗಳ ನಂತರ ಗಂಡು ಮಗುವಾಗಿದೆ. 2 ತಿಂಗಳ ವಯೋಮಾನದ ಮಗುವಿಗೆ ಕಳೆದ 17ರಿಂದಲೂ ಪಟ್ಟಣದ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಕಳೆದ ಸೋಮವಾರ ಸಂಜೆ ಆರೋಗ್ಯ ವ್ಯತ್ಯಾಸವಾಗಿದ್ದು ವೈದ್ಯರು 1,000 ಪಡೆದು ಚಿಕಿತ್ಸೆ ಪ್ರಾರಂಭಿಸಿ 3 ಚುಚ್ಚುಮದ್ದು ನೀಡಿದ ಕೆಲವೇ ಹೊತ್ತಿನಲ್ಲಿ ಮಗು ಗಂಭೀರ ಸ್ಥಿತಿಗೆ ತಲುಪಿದ್ದರಿಂದ ವೈದ್ಯರು ಪೋಷಕರ ಗಮನಕ್ಕೂ ತಾರದೆ ಏಕಾಏಕಿ ತಾವೇ ಆಂಬ್ಯುಲೆನ್ಸ್ನಲ್ಲಿ ಮಗುವನ್ನು ಕಳಿಸಿದ್ದಲ್ಲದೆ ಪೋಷಕರಿಗೆ ಸ್ವಲ್ಪ ಹಣ ನೀಡಿದ್ದಾರೆ. ತುಮಕೂರು ಸಾರ್ವಜನಿಕ ಆಸ್ಪತ್ರೆ ತಲುಪುವ ಹೊತ್ತಿಗೆ ಮಗು ಮೃತಪಟ್ಟಿದ್ದು, ನಂತರ ಮೃತ ಮಗುವನ್ನು ಪಟ್ಟಣಕ್ಕೆ ತಂದಾಗ ನೆರೆ ಹೊರೆಯವರು ಸಂಬಂಧಿಕರೆಲ್ಲ ವೈದ್ಯರ ಕ್ರಮ ಖಂಡಿಸಿ ಪ್ರಶ್ನಿಸಲು ಹೋದಾಗ ವೈದ್ಯರು ಮತ್ತು ಪೋಷಕರ ನಡುವೆ ವಾಗ್ವಾದ ನಡೆದು ಯಾರೋ ಗುಂಪಿನಲ್ಲಿ ಹಲ್ಲೆ ಮಾಡಿದ್ದಾರೆ. ಆ ನಂತರ ಕೆಲವರು ಸೇರಿಕೊಂಡು ರಾಜಿ ಮಾಡಿಸುವುದಾಗಿ ಹೇಳಿ ಅಂತ್ಯಕ್ರಿಯೆ ಮಾಡುವಂತೆ ಹೇಳಿದ ಮೇರೆಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಈ ಮಧ್ಯೆ ವೈದ್ಯರು ಏಕಾಏಕಿ ತಮ್ಮ ಸಂಘದವರೊಂದಿಗೆ ಸೇರಿಕೊಂಡು ಸಂಘದ ಅಧ್ಯಕ್ಷ ಇಕ್ರಮುಲ್ಲಾ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮೊದಲೇ ಮಗು ಕಳೆದುಕೊಂಡಿದ್ದ ಪೋಷಕರ ಮೇಲೆಯೂ ಗಂಭೀರ ಪ್ರಕರಣ ದಾಖಲು ಮಾಡಿದ್ದಾರೆ. ಇದರ ಹಿಂದೆಯೇ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದರು. ಆದರೆ ಮಗು ಕಳೆದುಕೊಂಡು ದುಃಖದಲ್ಲಿರುವ ಪೋಷಕರು ನೀಡಿರುವ ದೂರಿಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸರು ಮಗುವಿನ ಸಾವಿಗೆ ಕಾರಣವಾಗಿರುವ ವೈದ್ಯರ ಮೇಲೆ ಪ್ರಕರಣ ದಾಖಲು ಮಾಡಿಕೊಳ್ಳದೆ ವೈದ್ಯರ ಪ್ರಕರಣ ದಾಖಲಿಸಿಕೊಂಡು ಕರ್ತವ್ಯ ಲೋಪವೆಸಗಿದ್ದಾರೆ. ಈ ಕೂಡಲೇ ಪೋಷಕರ ಪ್ರಕರಣ ದಾಖಲಿಸಿಕೊಂಡು ಪೋಷಕರಿಗೆ ನ್ಯಾಯ ಒದಗಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಆಶ್ರಯ ಕಾಲೇಜಲ್ಲಿ ಇರತಕ್ಕಂತಹ ಸಾದಿಕ್ ಪಾಷಾ ಮತ್ತು ಸಾಸಿನವರ 2 ತಿಂಗಳ ಹಿಂದೆ ಒಂದು ಜನ್ಮ ನೀಡಿದ ಗಂಡು ಮಗುವನ್ನು 17-19 ಮಕ್ಕಳ ಆಸ್ಪತ್ರೆ ಮಂಜುನಾಥ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ರು. ಕಫ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿ 23 ರಾತ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಂಜುನಾಥ್ ಏಕಾಏಕಿ ಅವರು ಡ್ರಿಂಕ್ಸ್ ಮಾಡಿದ್ರು, ಆ ಟೈಮಲ್ಲಿ ಡ್ರಿಂಕ್ಸ್ ಮಾಡಿ ಮಗುಗೆ 3 ಇಂಜೆಕ್ಷನ್ ಕೊಟ್ಟು ಅವರು ಅರ್ಜೆಂಟ್ ಆಗಿ ನೀವು ಇದಕ್ಕೆ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟವ್ರೆ. ಏಕಾಏಕಿ ಅವರೇ ಆಂಬುಲೆನ್ಸ್ ಕರೆಸಿ ಇವರಿಗೆ ಕರೆಸ್ಕೊಟ್ಬಿಟ್ಟು ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ತುಮಕೂರು ಕಳಿಸಿದ್ರು. ತುಮಕೂರಲ್ಲಿ ಹೋದ ತಕ್ಷಣ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಾವು ಆಗಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಆಗಿ ಕಳಿಸ್ಬಿಟ್ಟವ್ರೆ. ಬೆಳಿಗ್ಗೆ ಮಾರನೇ ದಿವಸ 24 ಬೆಳಿಗ್ಗೆ ಹೋಗಿ ಕೇಳವ್ರೆ. ಕೇಳಿದ್ಕೆ ಸ್ವಲ್ಪ ಮಾತು ಆಗಿದೆ ಡಾಕ್ಟರ್ಗೂ ಅವರು ತಂದೆ ತಾಯಿ ಪೋಷಕರಿಗೆ. ಅದಾದ್ಮೇಲೆ ಡಾಕ್ಟರ್ ಮೇಲೆ ಹಲ್ಲೆ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕೋರೆ. ಈಗ ಕೇಸು ಹಲ್ಲೆ ಮಾಡಿದ್ರೆ ಕೇಸ್ ಆಗ್ಲಿ, ಈಗ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ನಾವು ಕೇಸ್ ಹಾಕ್ತೀವಿ ಅಂತ ಹೇಳೋರೆ. ಅವ್ರ ಮೇಲೂ ಕೇಸ್ ಆಗ್ಲಿ, ಅವ್ರ ಡಾಕ್ಟ್ರು ತಪ್ಪಿದ್ರೆ ಡಾಕ್ಟರ್ ತಪ್ಪಿದ್ರೆ ಯಾಕಂದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯಿಸ್ತಾ ಇದ್ವಿ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ವಾಹಿನಿ.